ಮರವತ್ತೂರ್ ಹೇಗೆ ಬದಲಾಗಿದೆ ಎನ್ನುವುದನ್ನು ನೆನೆದು ನೋಡಬೇಕು. ವಿವರಣೆ: ಅಚ್ಚರಪಾಕಂ ಸೋತುಪಾಕಂ ನಡುವೆ ಯಾರಿಗೂ ತಿಳಿಯದ ಹಾಗೆ ಒಂದು ಸಣ್ಣ ಗ್ರಾಮವಾಗಿ ಮೇಲ್ಮರ್ವತ್ತೂರ್ ಊರು ಇತ್ತು. ಮೊದಲು ತಾಯಿ ಆದಿಪರಾಶಕ್ತಿಯು ಸ್ವಯಂಭೂವಾಗಿ ಆ ಜಾಗದಲ್ಲಿ ಹೊರಹೊಮ್ಮಿದಳು. ಅಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಹಾಕಿ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತಿತ್ತು. ಅಂದು ಒಂದು ಚಿಕ್ಕ ಗ್ರಾಮ, ಕೃಷಿಯನ್ನು ಬಿಟ್ಟರೆ ಬೇರಾವ ಕೆಲಸವೂ ಸಹ ಇರಲಿಲ್ಲ. ಶಾಲಾ ಕಾಲೇಜು ಆಸ್ಪತ್ರೆಗೆ ಅಚ್ಚರಪಾಕಂ ಅಥವಾ ಮಧುರಾಂತಕಂಗೆ ತೆರಳಬೇಕಾಯಿತು. ಬಸ್ ವಸತಿಯೂ ಸಹ ಇರಲಿಲ್ಲ. ಕಾಲ ಕಳೆದಂತೆ ತಾಯಿ ಆದಿಪರಾಶಕ್ತಿಯ ಶಕ್ತಿ ಇಲ್ಲಿಗೆ ಎಲ್ಲರನ್ನೂ ಆಕರ್ಷಿಸಿತು. ಮರವತ್ತೂರಿನಲ್ಲಿ ಶಾಲಾ ಕಾಲೇಜುಗಳು, ದೊಡ್ಡ ಆಸ್ಪತ್ರೆಗಳು, ವಸತಿಗಳು ನಿರ್ಮಾಣವಾಯಿತು. ಪ್ರತ್ಯೇಕವಾಗಿ ಬಸ್ ತಂಗುದಾಣವೂ ಸಹ ನಿರ್ಮಾಣವಾಯಿತು. ಇನ್ನಿತರ ಜಾಗಗಳಿಗಿಂತ ಇಲ್ಲಿ ರೈಲುಗಳು ಹೆಚ್ಚಾಗಿ ಬರತೊಡಗಿದವು. ಮರವತ್ತೂರಿನಲ್ಲಿ ಉತ್ಸವಗಳೆಲ್ಲವೂ ತುಂಬಾ ವಿಜೃಂಭಣೆಯಾಗಿ ನಡೆಯುತ್ತದೆ. ಇಡೀ ವರ್ಷ ಲಕ್ಷೋಪಲಕ್ಷ ಭಕ್ತರು ಇಲ್ಲಿಗೆ ಬಂದು ಹೋಗುತ್ತಾರೆ. ಎಲ್ಲರನ್ನೂ ಆಧ್ಯಾತ್ಮಿಕ ಸುಮಾರ್ಗದಲ್ಲಿ ತೊಡಗಿಸಿಕೊಳ್ಳುವಂತೆ ಬಂಗಾರು ಅಮ್ಮನವರು ಅವಕಾಶ ನೀಡಿ ನಿದರ್ಶಿಸಿದ ಕಾರಣ ಇಂದು ನಮ್ಮ ಗೋಳದ ಭೂಪಟದಲ್ಲಿ ಆಧ್ಯಾತ್ಮಿಕಕ್ಕೆ ಮೇಲ್ಮರುವತ್ತೂರು ಕ್ಷೇತ್ರವು ಹೆಸರುವಾಸಿಯಾಗಿದೆ. ಓಂ ಶಕ್ತಿ.